Dear students, level 3 applications level questions discussion marana. Question number 80. Okay. A tetraatomic molecule A on reaction with N2O produces two substances B and C. B is dehydrating agent while substance C is a diatomic gas which shows inert atmosphere. The substances A, B and C respectively are anta kottidarappa. Okay. Tetraatomic molecule antandre eno? Phosphorus P4 na. Enu jothe treat madana? Is reaction with N2O. He is treated with dinitrogen oxide. Okay. Namage en obtain agutte? Phosphorus pentoxide P4O10 plus nitrogen gas release agutappa. ಸರಿನಾ ಇಲ್ಲಿ ಈಕ್ವೇಶನ್ ಬ್ಯಾಲೆನ್ಸ್ ಆಗಬೇಕಾದ್ರೆ ಏನು ಅಡಿಷನ್ ಮಾಡಿ ಓಕೆ ಇಲ್ಲಿ 8 ಇದೆಯಲ್ವಾ ಇಲ್ಲೂ 8 ಇದೆ P4O10 ಇದೆ ಸರಿನಾ 10 ಇದೆ ಅಂತ ತಗೊಂಡಾಗ ಆಕ್ಸಿಜನ್ ನ 10 ಅಡಿಷನ್ ಮಾಡಿ ನೈಟ್ರೋಜನ್ ಜಾಗದಲ್ಲಿ ನೋಡಿ ಎಷ್ಟು ಅಡಿಷನ್ ಮಾಡಿ ಫಾಸ್ಫರಸ್ ಬ್ಯಾಲೆನ್ಸ್ ಆಗಿದೆ ಸರಿನಾ ಆಕ್ಸಿಜನ್ ಕೂಡ ಬ್ಯಾಲೆನ್ಸ್ ಆಗಿದೆ ನೈಟ್ರೋಜನ್ 10 into 2 ಅಂದ್ರೆ 20 ಅಲ್ವಾ ಸರಿನಾ 20 ನೈಟ್ರೋಜನ್ ಆಟಮ್ ಓಕೆ ಸೋ ದಿ ಈಕ್ವೇಶನ್ ಇಸ್ ಬ್ಯಾಲೆನ್ಸ್ಡ್ ಓಕೆ ಹಾಗಾದ್ರೆ ನಮಗೆ P4O10 ಅಂತಕಂತದ್ದು ಅರ್ಥ ಆಗ್ತಿದೆಯಾ ಗಾತ್ರ A ಸಿಕ್ಕಿದೆ ಸೋ A ಇಸ್ P4 A ಅಂತಕಂತದ್ದು ಏನಪ್ಪ P4 ಸರಿನಾ which is ಏನಾಗಿದೆ which is a tetraatomic tetraatomic molecule ಓಕೆ ಈಗ ನಮಗೆ B ಏನಾಗಿದೆ ಹಾಗಾದ್ರೆ B ಇಸ್ P4O10 phosphorus pentoxide ಸರಿನಾ ಇದೇನ ಆಕ್ಟ್ ಮಾಡುತ್ತೆ which is dehydrating agent ಅಂತಕಂತದ್ದು ಓಕೆ ಹಾಗಾದ್ರೆ C ಅಂತಕಂತದ್ದು ಯಾವ ಗ್ಯಾಸ್ ರಿಲೀಸ್ ಆಗಿದೆ ಹಿಯರ್ C ಇಸ್ ನೈಟ್ರೋಜನ್ ಗ್ಯಾಸ್ ಓಕೆ ನೈಟ್ರೋಜನ್ ಇಟ್ ಇಸ್ ಎ ಡೈಅಟೋಮಿಕ್ ಗ್ಯಾಸ್ ಹಾಗಾದ್ರೆ ಇದು ಕೆಮಿಕಲಿ ಇನ್ಆಕ್ಟಿವ್ ಅಥವಾ ಇನರ್ಟ್ ಅಂತ ಹೇಳಿದೀವಿ ಯಾಕೆಂದ್ರೆ ನೈಟ್ರೋಜನ್ ಮಧ್ಯೆ ಟ್ರಿಪಲ್ ಬಾಂಡ್ ಇರೋದ್ರಿಂದ ಸರಿನಾ ಶೋಸ್ ಆಲ್ಮೋಸ್ಟ್ ಇನರ್ಟ್ ಕ್ಯಾರೆಕ್ಟರ್ ಓಕೆ ಶೋಸ್ ಆಲ್ಮೋಸ್ಟ್ ಇನರ್ಟ್ ಕ್ಯಾರೆಕ್ಟರ್ ಓಕೆ ಇದು ಫಸ್ಟ್ ಒನ್ ಹಾಗಾದ್ರೆ ಯಾವುದಾಗುತ್ತೆ ಹಾಗಾದ್ರೆ ಇದಕ್ಕೆ ಆಪ್ಷನ್ ಸಿ ಆಗುತ್ತೆ ನೋಡಿ ಮಕ್ಕಳ ಸರಿನಾ P4 O10 and N2 option 3 ಅಂತಕಂತದ್ದು ಕರೆಕ್ಟ್ ಆನ್ಸರ್ ಕ್ವೆಶ್ಚನ್ ನಂಬರ್ 81 ದಿ ನಂಬರ್ ಆಫ್ ನೈಟ್ರೋಜನ್ ಟು ಆಕ್ಸಿಜನ್ ಬಾಂಡ್ಸ್ ಇನ್ N2O5 ಇಸ್ ಅಂತ ಕೇಳಿದ್ದಾರೆ N2O5 ಸ್ಟ್ರಕ್ಚರ್ ಬರ್ಕೊಳ್ಳೋಣ ಅರ್ಥ ಆಗ್ತಿದೆ ಹಾಗಾದ್ರೆ ನೈಟ್ರೋಜನ್ ಪೆಂಟಾಕ್ಸೈಡ್ ಓಕೆ ಈ ನೈಟ್ರೋಜನ್ ಪೆಂಟಾಕ್ಸೈಡ್ ಅಂತ ತಗೊಂಡಾಗ ನೋಡಿ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ನೈಟ್ರೋಜನ್ ಪೆಂಟಾಕ್ಸೈಡ್ N double bond O ಸರಿನಾ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ನೈಟ್ರೋಜನ್ ಪೆಂಟಾಕ್ಸೈಡ್ ಸ್ಟ್ರಕ್ಚರ್ ಇದು ಓಕೆ ಇಲ್ಲಿ ನಿಮಗೆ ಎಷ್ಟು ನೈಟ್ರೋಜನ್ ಆಕ್ಸಿಜನ್ ಇದೆ ನೋಡಿ 1 2 3 4 ಸರಿನಾ ಇದೇನಾಗಿದೆ NON ಬಾಂಡ್ ಅಂತಕಂತದಾಗ ಅಂದ್ರೆ NO ಬಾಂಡ್ 4 ಇದಾವೆ NON ಬಾಂಡ್ ಅಂತಕಂತದ್ದು 1 ಇದೆ ಹಾಗಾದ್ರೆ ನೈಟ್ರೋಜನ್ ಟು ಆಕ್ಸಿಜನ್ ಅಂತಕ್ಕಂಥದ್ದು ಎಷ್ಟಿದೆಯಪ್ಪ ಅಂತಂದ್ರೆ 4 ಓಕೆ ಹಾಗಾದ್ರೆ 4 ಅನ್ನೋದು ಆಪ್ಷನ್ 2 ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ ಮಕ್ಕಳ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್ ಕ್ವೆಶ್ಚನ್ ನಂಬರ್ 82 ವೈಟ್ ಫಾಸ್ಫರಸ್ ಆನ್ ರಿಯಾಕ್ಷನ್ ವಿತ್ ಲೈಮ್ ವಾಟರ್ ಗಿವ್ಸ್ ಕ್ಯಾಲ್ಸಿಯಂ ಸಾಲ್ಟ್ಸ್ ಆಫ್ ಆನ್ ಆಸಿಡ್ ಎ ಅಲಾಂಗ್ ವಿತ್ ಗ್ಯಾಸ್ ಎಕ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಂತ ಇದೆ ಅರ್ಥ ಆಗ್ತಿದೆಯಾ ಹಾಗಾದ್ರೆ ವೈಟ್ ಫಾಸ್ಫರಸ್ನ ಓಕೆ ನಾವು ಇವಾಗ P4 ಅಂತ ತಗೋತೀನಿ ಸರಿನಾ P4ನ ಏನರ ಜೊತೆ ಲೈಮ್ ಕ್ಯಾಲ್ಸಿಯಂ ಸಾಲ್ಟ್ ಅಂದ್ರೆ CaOH ಟ್ವೈಸ್ ಓಕೆ ಲೈಮ್ ವಾಟರ್ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಓಕೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆ ಟ್ರೀಟ್ ಮಾಡಿದಾಗ ನಮಗೆ ಒಪ್ಟೇನ್ ಆಗ್ತಕ್ಕಂಥದ್ದು ಏನು ಒಪ್ಟೇನ್ ಆಗುತ್ತೆ ಕ್ಯಾಲ್ಸಿಯಂ ಸಾಲ್ಟ್ಸ್ ಆಫ್ ಎನ್ ಆಸಿಡ್ ಸರಿನಾ CaH2PO2 ಸರಿನಾ H2PO2 ಅಂತಕ್ಕಂಥದ್ದು H2PO2 ಅಂತಂದ್ರೆ ನೀವೇನಂತ ಬರ್ಕೋತೀರಾ ಇದನ್ನ
ಫಾಸ್ಫೋರಸ್ ಆಸಿಡ್ ಅಂತಕ್ಕಂಥದ್ದು, ಸರಿನಾ, ಎಚ್ ಟು ಪಿ ಒ ಟು ಅಂತಕ್ಕಂಥದ್ದು ಕ್ಯಾಲ್ಸಿಯಂ ಸಾಲ್ಟ್ಸ್ ಆಫ್ ಫಾಸ್ಫೋರಸ್ ಆಸಿಡ್ ಅಂತಕ್ಕಂಥದ್ದು ಫಾರ್ಮೇಷನ್ ಆಗಿದೆ. ಪ್ಲಸ್ ನಿಮಗೆ ಏನ್ ಫಾರ್ಮೇಷನ್ ಆಗುತ್ತೆ, ಪಿ ಹೆಚ್ ತ್ರೀ ಫಾಸ್ಫೀನ್ ಗ್ಯಾಸ್ ಅಂತಕ್ಕಂಥದ್ದು ರಿಲೀಸ್ ಆಗುತ್ತಪ್ಪ. ಇಲ್ಲಿ ಈಕ್ವೇಶನ್ ಬ್ಯಾಲೆನ್ಸ್ ಆಗ್ಬೇಕಾದ್ರೆ ಟೂ ಪಿ ಫೋರ್ ಅಡಿಷನ್ ಮಾಡಿ, ಸರಿನಾ, ಇಲ್ಲಿ ತ್ರೀ ಸಿ ಎ ಓ ಎಚ್ ಟ್ವೈಸ್ ಹಾಕಿ, ಇಲ್ಲಿ ಸಿಕ್ಸ್ ಎಚ್ ಟು ಓ ಹಾಕಿ, ಎಗೈನ್ ಇಲ್ಲಿ ತ್ರೀ ಸಿ ಎ ಎಚ್ ಟು ಪಿ ಓ ಟು ಟ್ವೈಸ್ ಅಂಡ್ ಟೂ ಪಿ ಎಚ್ ತ್ರೀ. ಅರ್ಥ ಆಗ್ತಿದೆಯಾ ಹಾಗಾದ್ರೆ? ಈಕ್ವೇಶನ್ ಬ್ಯಾಲೆನ್ಸ್ ಆಗಿರುತ್ತೆ. ಇಲ್ಲಿ ನಿಮಗೆ ಫಾಸ್ಫರಸ್ ನ ವೈಟ್ ಫಾಸ್ಫರಸ್ ನ ಲೈಮ್ ವಾಟರ್ ಜೊತೆ ಟ್ರೀಟ್ ಮಾಡಿದಾಗ ಕ್ಯಾಲ್ಸಿಯಂ ಸಾಲ್ಟ್ಸ್ ಆಫ್ ಆನ್ ಆಸಿಡ್ ಆಪ್ಟೇನ್ ಆಗ್ತಿದೆ, ನಮಗೆ ಒಂದು ಗ್ಯಾಸ್ ಕೂಡ ರಿಲೀಸ್ ಆಗ್ತಾ ಇದೆ. ಯಾವ ಗ್ಯಾಸು? ಫಾಸ್ಫೀನ್ ಗ್ಯಾಸ್ ಅಂತಕ್ಕಂಥದ್ದು, ಸರಿನಾ. ಇಲ್ಲಿ ನೋಡಿ ಆಪ್ಷನ್ ಏನಿದೆ, ಎ ಆನ್ ಹೀಟಿಂಗ್ ಗಿವ್ಸ್ ಎಕ್ಸ್ ಅಂಡ್ ಓ ಟು. ಹಾಗಾದ್ರೆ ಎನ ಹೀಟ್ ಮಾಡಿದಾಗ ಎಕ್ಸ್ ಅಂಡ್ ಓ ಟು ಬಂದಿಲ್ಲ, ಸರಿನಾ, ಹಾಗಾದ್ರೆ ಆಪ್ಷನ್ ಒನ್ ಆಗಲ್ಲ. ದ ಬಾಂಡ್ ಆಂಗಲ್ ಇನ್ ಎಕ್ಸ್ ಈಸ್ ಲೆಸ್ ದೆನ್ ದಟ್ ಇನ್ ಕೇಸ್ ಆಫ್ ಅಮೋನಿಯಾ. ಹಾಗಾದ್ರೆ ನಮಗೆ ಒಪ್ಟೇನ್ ಆಗಿರತಕ್ಕಂಥ ಎಕ್ಸ್ ಇದೇನೆ ಫಾಸ್ಫೀನ್ ಅಂತಕ್ಕಂಥದ್ದು. ಬಾಂಡ್ ಆಂಗಲ್ ಇನ್ ಎಕ್ಸ್ ಈಸ್ ಲೆಸ್ ದೆನ್ ದಟ್ ಇನ್ ಕೇಸ್ ಆಫ್ ಅಮೋನಿಯಾ ಅಂತಂದ್ರೆ, ಹಾಗಾದ್ರೆ ಪಿ ಎಚ್ ತ್ರೀ ಬಾಂಡ್ ಆಂಗಲ್ ಫಾಸ್ಫೀನ್ ದು ಬಾಂಡ್ ಆಂಗಲ್, ಅರ್ಥ ಆಗ್ತಿದೆ ಹಾಗಾದ್ರೆ, ಬಾಂಡ್ ಆಂಗಲ್ ಆಫ್ ಫಾಸ್ಫೀನ್ ಎಷ್ಟಿರುತ್ತಪ್ಪ ಅಂತಂದ್ರೆ 93 ಡಿಗ್ರಿ ಇರುತ್ತೆ ಮಕ್ಳೆ, 93 ಡಿಗ್ರಿ. ಅದೇ ನೀವು ಎನ್ ಎಚ್ ತ್ರೀ ಬಾಂಡ್ ಆಂಗಲ್ ನೋಡಿದ್ರಲ್ವಾ, ಅಮೋನಿಯಾ ಬಾಂಡ್ ಆಂಗಲ್ ಎಷ್ಟಿರುತ್ತೆ, 107 ಡಿಗ್ರಿ ಇರುತ್ತೆ. ಹಾಗಾದ್ರೆ ಫಾಸ್ಫೀನ್ ದು ಬಾಂಡ್ ಆಂಗಲ್ ಎನ್ ಎಚ್ ತ್ರೀಗೆ ಕಡಿಮೆ ಕಂಪೇರ್ ಮಾಡಿದ್ರೆ ಕಡಿಮೆನೆ ಇದೆ, ಸರಿನಾ. ಸೆಕೆಂಡ್ ಆಪ್ಷನ್ ಆಗುತ್ತೆ, ಎ ಈಸ್ ಡೈ ಬೇಸಿಕ್ ಆಸಿಡ್ ಅಂತ ಕೊಟ್ಟಿದ್ದಾರಪ್ಪ. ಎ ಅಂತಕ್ಕಂಥದ್ದು ಡೈ ಬೇಸಿಕ್ ಆಸಿಡ್ ಅಲ್ಲ, ಇದು ಮೋನೋ ಬೇಸಿಕ್ ಆಸಿಡ್, ಮೋನೋ ಬೇಸಿಕ್ ಆಸಿಡ್ ಅಂತಕ್ಕಂಥದ್ದು, ಸರಿನಾ. ಆಪ್ಷನ್ ತ್ರೀನು ಕೂಡ ಆಗೋದಿಲ್ಲ. ಎಕ್ಸ್ ಈಸ್ ಮೋರ್ ಬೇಸಿಕ್ ದೆನ್ ಅಮೋನಿಯಾ ಅಂತ ಇದೆ. ಫಾಸ್ಫೀನ್ ಅಂತಕ್ಕಂಥದ್ದು ಮತ್ತೆ ಅಮೋನಿಯಾ ಕಂಪೇರ್ ಮಾಡಿದ್ರೆ ಅಮೋನಿಯಾ ಈಸ್ ಮೋರ್ ಬೇಸಿಕ್ ದೆನ್ ಫಾಸ್ಫೀನ್ ಅಂತಕ್ಕಂಥದ್ದು. ಸೊ ಆಪ್ಷನ್ ಟೂ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಟೂ ಈಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 82. ಓಕೆ, ಕ್ವಶನ್ ನಂಬರ್ 83 ಬರೋಣ. ಕ್ವಶನ್ ನಂಬರ್ 83 ಏನಿದೆ ನೋಡಿ, ಎ ಡೈ ಅಟೋಮಿಕ್ ಗ್ಯಾಸ್ ವಿಲ್ ಬಿ ಒಪ್ಟೈನ್ಡ್ ಅಂತ ಇದೆ. ಡೈ ಅಟೋಮಿಕ್ ಗ್ಯಾಸ್ ಒಪ್ಟೈನ್ ಆಗುತ್ತೆ ಅಂತಕ್ಕಂಥದ್ದು ಈಕ್ವೇಶನ್ ಕೊಟ್ಟಿದ್ದಾರೆ ನಿಮಗೆ. ಸಿ ಯು ಪ್ಲಸ್ ಡೈಲ್ಯೂಟ್ ಎಚ್ ಎನ್ ಓ ತ್ರೀ, ಸರಿನಾ, ಎಚ್ ಎನ್ ಓ ತ್ರೀ ಡೈಲ್ಯೂಟ್ ಎಚ್ ಎನ್ ಓ ತ್ರೀ ಜೊತೆ ಟ್ರೀಟ್ ಮಾಡಿದಾಗ ಕರೆಸ್ಪಾಂಡಿಂಗ್ ನಮ್ಗೆ ಏನ್ ಒಪ್ಟೈನ್ ಆಗುತ್ತೆ, ಕಾಪರ್ ನೈಟ್ರೈಟ್ ಎನ್ ಓ ತ್ರೀ ಟ್ವೈಸ್, ಸಿ ಯು ಎನ್ ಓ ತ್ರೀ ಟ್ವೈಸ್. ಇಲ್ಲಿ ನೈಟ್ರೋಜನ್ ಮೋನಾಕ್ಸೈಡ್ ಅಂತಕ್ಕಂಥ ಗ್ಯಾಸ್ ಫಾರ್ಮೇಶನ್ ಆಗುತ್ತೆ, ಎಚ್ ಟು ಓ ಅಂತಕ್ಕಂಥದ್ದು. ಅರ್ಥ ಆಗ್ತಿದ್ಯಾ ಹಾಗಾದ್ರೆ? ಈಕ್ವೇಶನ್ ಬ್ಯಾಲೆನ್ಸ್ ಆಗ್ಬೇಕಾದ್ರೆ 3 Cu 8 HNO3 3 Cu NO3 ಟ್ವೈಸ್ ಪ್ಲಸ್ 2 NO ಪ್ಲಸ್ 4 H2O, ಸರಿನಾ. ಹಾಗಾದ್ರೆ ಕಾಪರ್ ಈಸ್ ಟ್ರೀಟೆಡ್ ವಿತ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್, ಕರೆಸ್ಪಾಂಡಿಂಗ್ ಕಾಪರ್ ನೈಟ್ರೇಟ್ ಮತ್ತೆ ನೈಟ್ರೋಜನ್ ಮೋನಾಕ್ಸೈಡ್ ಅಥವಾ ನೈಟ್ರಿಕ್ ಆಕ್ಸೈಡ್ ಗ್ಯಾಸ್ ಅಂತಕ್ಕಂಥದ್ದು ರಿಲೀಸ್ ಆಗ್ತಾ ಇದೆ. ಇದು ಫಸ್ಟ್ನೇ ಈಕ್ವೇಶನ್. ಸೆಕೆಂಡ್ನೇ ಈಕ್ವೇಶನ್ ಬರೋಣ. ಎರಡನೇ ಆಪ್ಷನ್ ಅಲ್ಲಿ ಅಮೋನಿಯಂ ನೈಟ್ರೈಟ್ ಅಮೋನಿಯಂ ಡೈಕ್ರೋಮೇಟ್ ಎನ್ ಎಚ್ ಫೋರ್ ಟು ಐ ಸಿ ಆರ್ ಟು ಓ ಸೆವೆನ್ ಅನ್ನ ಹೀಟ್ ಮಾಡಿದಾಗ, ಡಿಕಾಂಪೋಸಿಷನ್ ಮಾಡಿದಾಗ ನಮ್ಗೆ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ? ನೈಟ್ರೋಜನ್ ಗ್ಯಾಸ್ ಮತ್ತೆ ಕ್ರೋಮಿಕ್ ಆಕ್ಸೈಡ್ ಮತ್ತೆ ಎಚ್ ಟು ಓ ಅಂತಕ್ಕಂಥದ್ದು. ಅರ್ಥ ಆಗ್ತಿದ್ಯಾ ಹಾಗಾದ್ರೆ? ಓಕೆ, ಅಮೋನಿಯಂ ಡೈಕ್ರೋಮೇಟ್ ನ ಡಿಕಾಂಪೋಸಿಷನ್ ಮಾಡಿದಾಗ ನೈಟ್ರೋಜನ್ ಗ್ಯಾಸ್ ಕೊಡ್ತಾ ಇದೆ, ಕಾಪರ್ ನ ನೈಟ್ರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡಿದಾಗ ನೈಟ್ರಿಕ್ ಆಕ್ಸೈಡ್ ಕೊಡ್ತಾ ಇದೆ. ಹಾಗಾದ್ರೆ ನಿಮಗೆ ಎ ಡೈಅಟೋಮಿಕ್ ಗ್ಯಾಸ್ ವಿಲ್ ಬಿ ಒಪ್ಟೈನ್ಡ್ ಇನ್ ಅಂತ ಇದೆಯಲ್ವಾ, ಬೋತ್ 1 and 2. ಅರ್ಥ ಆಗ್ತಿದೆ ಹಾಗಾದ್ರೆ? ಬೋತ್ 1 and 2 ಅಂತಕ್ಕಂಥದ್ದು. ಸೊ ಆಪ್ಷನ್ ಬೋತ್ 1 and 2, ಒಂದನೇ ರಿಯಾಕ್ಷನ್ ಅಲ್ಲೂ ಎರಡನೇ ರಿಯಾಕ್ಷನ್ ಎರಡರಲ್ಲೂ ಕೂಡ ನಿಮಗೆ ಡೈಅಟೋಮಿಕ್ ಗ್ಯಾಸ್ ಅಂತಕ್ಕಂಥದ್ದು ಫಾರ್ಮೇಷನ್ ಆಗ್ತಿದೆ. ಸೊ ಆಪ್ಷನ್ 3 ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗುತ್ತಪ್ಪ. ಆಪ್ಷನ್ 3 ಈಸ್ ದ ಕರೆಕ್ಟ್ 1. ಓಕೆ, ಕ್ವಶನ್ ನಂಬರ್ 84 ಬರೋಣ. ಕಾಪರ್ ಮೆಟಲ್, ಕ್ವಶನ್ ನಂಬರ್ 84. ಕಾಪರ್ ಮೆಟಲ್ ಆನ್ ಟ್ರೀಟ್ಮೆಂಟ್ ವಿತ್ ಡೈಲ್ಯೂಟ್ ಎಚ್ ಎನ್ ಓ ತ್ರೀ ಪ್ರೊಡ್ಯೂಸಸ್ ಎ ಗ್ಯಾಸ್ ಎಕ್ಸ್. ಎಕ್ಸ್ ವೆನ್ ಎಕ್ಸ್ ನ ಪಾಸ್ಡ್ ಥ್ರೂ ಅಸಿಡಿಕ್ ಸೊಲ್ಯೂಷನ್ ಆಫ್ ಸ್ಟಾನಸ್ ಕ್ಲೋರೈಡ್ ಎ ನೈಟ್ರೋಜನ್ ಕಂಟೈನಿಂಗ್ ಕಾಂಪೌಂಡ್ ವೈ ಈಸ್ ಒಪ್ಟೈನ್ಡ್. ವೈ ಆನ್ ರಿಯಾಕ್ಷನ್ ವಿತ್ ನೈಟ್ರಸ್ ಆಸಿಡ್ ಪ್ರೊಡ್ಯೂಸಸ್ ಎ ಗ್ಯಾಸ್ ಝೆಡ್. ಹಾಗಾದ್ರೆ ಗ್ಯಾಸ್ ಝೆಡ್ ಅಂತಕ್ಕಂಥದ್ದು ಏನಾಗಿರುತ್ತೆ? ಕ್ವಶನ್ ನಂಬರ್ 84 ನೋಡಿ. ಕಾಪರ್ ನ ಏನು ಜೊತೆ ಟ್ರೀಟ್ ಮಾಡ್ತಾ ಇದ್ದೀರಾ? ಡೈಲ್ಯೂಟ್ ಎಚ್ ಎನ್ ಓ ತ್ರೀ, ಡೈಲ್ಯೂಟ್ ಎಚ್ ಎನ್ ಓ ತ್ರೀ ಜೊತೆ ಟ್ರೀಟ್ ಮಾಡಿದಾಗ ನಮಗೆ ಒಪ್ಟೇನ್ ಆಗ್ತಕ್ಕಂಥ ಗ್ಯಾಸ್ ಇಲ್ಲೇ ನೋಡಿದಿರಾ, ಎನ್ ಓ ಗ್ಯಾಸ್ ಬರುತ್ತೆ, ಸರಿನಾ. ನೈಟ್ರಿಕ್ ಆಕ್ಸೈಡ್ ಅಂತಕ್ಕಂಥ ಗ್ಯಾಸ್ ಬರುತ್ತೆ, ಇದನ್ನ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಈ ನೈಟ್ರಿಕ್ ಆಕ್ಸೈಡ್ ನ ಏನು ಜೊತೆ ಟ್ರೀಟ್ ಮಾಡ್ತಿದೀವಿ? ಸ್ಟಾನಸ್ ಕ್ಲೋರೈಡ್ SnCl2 / HCl.
ಹೈಡ್ರೋಜನ್ ಕ್ಲೋರೈಡ್. ನಮಗೆ ಇಲ್ಲಿ ಒಬ್ಟೇನ್ ಆಗ್ತಕ್ಕಂಥದ್ದು ಎನ್ ಎಚ್ ಟು ಒ ಎಚ್ ಡಾಟ್ ಎಚ್ ಸಿ ಎಲ್, ಹಾಗಾದ್ರೆ ಒಂದು ಸಾಲ್ಟ್ ಅಂತಕ್ಕಂಥದ್ದು ಫಾರ್ಮೇಶನ್ ಆಗಿರುತ್ತೆ. ಇದನ್ನು ನಾವು ವೈ ಅಂತ ತಗೋತೀವಿ. ಫರ್ದರ್ ಈಸ್ಟೆಡ್ ವಿತ್ ನೈಟ್ರಸ್ ಆಸಿಡ್ ಎಚ್ ಎನ್ ಓ ಟು ಜೊತೆ ಟ್ರೀಟ್ ಮಾಡಿದಾಗ ಎನ್ ಟು ಓ ಅಂತಕ್ಕಂಥದ್ದು ಡೈ ನೈಟ್ರೋಜನ್ ಆಕ್ಸೈಡ್ ಅಂತಕ್ಕಂಥ ಗ್ಯಾಸ್ ರಿಲೀಸ್ ಆಗುತ್ತೆ. ಹಾಗಾದ್ರೆ ಝಡ್ ಅಂತಕ್ಕಂಥದ್ದು ಏನಾಗಿದೆ, ಎನ್ ಟು ಓ ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಝಡ್ ಈಸ್ ಎನ್ ಟು ಓ ಅಂತಕ್ಕಂಥದ್ದು. ಓಕೆ, ಆಪ್ಷನ್ ಫೋರ್ ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ. ಆಪ್ಷನ್ ಫೋರ್ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 85 ಮತ್ತೆ 80 ಸೇಮ್ ಇದೆ ನೋಡ್ರಪ್ಪ, ಸರಿನಾ? ಸೇಮ್ ಕಾನ್ಸೆಪ್ಟೆ, ಸರಿನಾ? ಪಿ ಫೋರ್ ಎನ್ ಟು ಓ ಜೊತೆ ಟ್ರೀಟ್ ಮಾಡಿದಾಗ ಪಿ ಫೋರ್ ಪ್ಲಸ್ ಎನ್ ಟು ಓ ಜೊತೆ ಟ್ರೀಟ್ ಮಾಡಿದಾಗ ನಮ್ಗೆ ಏನ್ ಓಟೇನ್ ಆಗುತ್ತೆ, ಪಿ ಫೋರ್ ಓ ಟೆನ್, ಪಿ ಫೋರ್ ಓ ಟೆನ್ ಪ್ಲಸ್ ಎನ್ ಟು ಅಂತಕ್ಕಂಥದ್ದು. ಸೊ ಆಪ್ಷನ್ ಒನ್ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಒನ್ ಇಸ್ ದ ಕರೆಕ್ಟ್ ಒನ್. 80 ಮತ್ತೆ 85 ಸೇಮ್ ಕ್ವಶನ್, ಆಪ್ಷನ್ ಒನ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತಪ್ಪ.